ಭಟ್ಕಳದಲ್ಲಿ ಸುನಿಲ್ ವಿರುದ್ಧ ಭುಗಿಲೆದ ಆಕ್ರೋಶ ಮೂಲ ಬಿಜೆಪಿಗರಿಗೆ ಭಟ್ಕಳದಲ್ಲಿ ಸಿಗುತ್ತಿಲ್ವಾ ಬೆಲೆ ಸುನಿಲ್ ನಾಯ್ಕೆ ಟಿಕೆಟ್ ನೀಡಬಾರದೆಂತ ಸ್ವಪಕ್ಷೀಯರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸುನಿಲ್ ನಾಯ್ಕ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಶಾಸಕರಾಗಿದ್ದರೂ ಕೂಡ ಹಿಂದುತ್ವವನ್ನು ಪ್ರತಿಪಾದಿಸುವಲ್ಲಿ ಸಾಕಷ್ಟು ವಿಫಲರಾಗಿದ್ದಾರೆ ಮೂಲ ಬಿಲೆ ಬಿ ಜೆ ಪಿ ಕಾರ್ಯಕರ್ತರ ತೇಜೋವಧೆ ಆಗ್ತಾ ಇದೆ ಅನ್ಯ ಪಕ್ಷದ ಮುಖಂಡರಿಗೆ ಹೆಚ್ಚಿನ ಬೆಲೆ ಕೊಡ್ತಾರೆ ಸುನಿಲ್ಗೆ ಅವಕಾಶ ನೀಡಿದರೆ ಅನಿವಾರ್ಯವಾಗಿ ನಾವು ತಟಸ್ಥವಾಗಿ ಉಳಿಬೇಕಾಯ್ತದೆ ಇಲ್ಲ ಬೇರೆ ಪಾರ್ಟಿಗೆ ನಾವು ವೋಟ್ ಮಾಡಬೇಕಾಯ್ತದೆ ಇದನ್ನು ಪ್ರೆಸ್ ಮೀಟ್ ಮಾಡಿ ಕೆಲ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಅನ್ನುವವರು ಹೇಳಿದರು ಸುನಿಲ್ ನಾಯಕ್ ಹೆಸ್ರಿಗೆ ಮಾತ್ರ ಹಿಂದುತ್ವ ನಾನು ಗೋ ರಕ್ಷಕ ಅಂತ ಹೇಳ್ತಾರೆ ಮತ್ತೊಬ್ಬರ ಜೊತೆ ಹೋಗ್ಬಿಟ್ಟು ಮಾಡೋ ಸಭೆ ಮಾಡ್ತಾರೆ ಇದು ಕಳೆದ ಕೆಲ ದಿನಗಳಿಂದ ನಡೀತಿರುವ ಚರ್ಚೆ ಆದ್ರೆ ಇತ್ತೀಚೆಗೆ ಬಿಜೆಪಿ ಕಾರ್ಯಕರ್ತರೇ ಮೂಲ ಬಿಜೆಪಿಗರೇ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಯಾವ್ದೇ ಕಾರಣಕ್ಕೂ ಟಿಕೆಟ್ ಅನ್ನ ಕೊಡಬಾರ್ದು ಕೊಟ್ರೆ ನಾವು ಅನಿವಾರ್ಯವಾಗಿ ಹಿಂದೆ ಸರಿತೀವಿ ಸುನಿಲ್ ನಾಯ್ಕಿಗೆ ಒಂದ್ ರೀತಿ ಸಂಕಷ್ಟ ಭಟ್ಕಳದಲ್ಲಿ ಸಹಜ ಯಾಕೆಂದ್ರೆ ನೀವು ಹಿಂದುತ್ವ ಹಿಂದೂಗಳು ನಾವು ಮುಸಲ್ಮಾನರ ವಿರೋಧಿಗಳು ಅಂತ ಚುನಾವಣೆ ಮಾಡ್ಕೊಂಡು ಬಂದ್ಬಿಟ್ಟು ಅದಾದ್ಮೇಲೆ ನೀವು ಕಾರ್ಯಕರ್ತರು ಬರ್ದಾಡ್ಕೊಂಡು ಸಾಯ್ತವೆ ಹೆಣ ಬೀಳ್ತವೆ ಹೌದು ನೀವ್ ಮೇಲ್ ಶೋಕಿ ಮಾಡ್ತೀರ ಸಂಬಂಧ ಬೆಳೆಸ್ಕೊಂಡಿನ್ನೋದಾದ್ರೆ ನೀವು ಬಿ ಅಲ್ಲಿ ಅಲ್ಲಿ ಸಿದ್ಧಾಂತವೇ ಅವ್ರಿಗೆ ಅದು ಹೌದು ಆ ಪ್ರಣಾಳಿಕೆನೆ ಅದು ಹಿಂದೂ ವಿರೋಧಿಗಳನ್ನ ನಾವು ಹತ್ರ ಸೇರಿಸೋಲ್ಲ ನಾವು ಹಿಂದುತ್ವದ ಪರ ಅಂತ ಪ್ರಣಾಳಿಕೆ ತಕೊಂಡು ಇವ್ರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಊಟ ಮಾಡ್ತಾ ಗೊತ್ತಿರೋದು ಅದ್ ಮಾಡ್ತಾರೆ ಈಗ ತಂಜಿಮ್ ಕೂಡ ಏನೋ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಜೆಡಿಎಸ್ ಕಡೆಕ್ಟ್ ಕೊಟ್ಟರು ಈ ಅವರು ಇಲ್ಲ ಕೋಮುವಾದಿ ಪಕ್ಷ ಗೆಲ್ಲಬಾರದು ಅದ ನಾವು ಇದ್ ಮಾಡಬೇಕು ಮುಸ್ಲಿಂ ಅಭ್ಯರ್ಥಿಗೆ ಹಾಕ್ಬೇಕು ಅಂತ ಏನಿಲ್ಲ ಅಂತ ನಿರ್ಧಾರ ತಗೊಂಡ್ ಅದು ಕೂಡ ಒಂದು ಇಶ್ಯೂ ಆಗಿತ್ತು ಸೊ ಹಾಗಾಗಿ ಸುನೀಲ್ ನಾಯ್ಕ್ ಅವ್ರಿಗೆ ಹಾಕೊಂಡಿರೋದೇನೋ ಅವ್ರ ಗೆದ್ದಿರೋದೇನೋ ಹಿಂದುತ್ವ ಓಲಿ ಐದು ವರ್ಷದಲ್ಲಿ ಯಾವ್ದೇ ಪಕ್ಷದಲ್ಲಿ ನಿಲ್ತೀನಿ ಗೆಲ್ತೀನೇನೋ ಇಮೇಜ್ ಬೇರೆ ಇಲ್ವಲ್ಲ ಈಗ ಹೌದು ಅವರು ಹಿಂದೂಗಳ ಪರವಾಗಿ ಇರ್ಬೇಕಾ ಮುಸಲ್ ವಿರುದ್ಧವಾಗಿ ಇರ್ಬೇಕಂತಿಲ್ಲ ಕಾರ್ಯಕರ್ತರ ಒತ್ತಾಸೆ ಕಾರ್ಯಕರ್ತರು ರಾಜಕಾರಣ ಮಾಡಿ ಅಂತ ಏಯ್ ಪುಟ್ಟಕೋಸಿ ಮುಸ್ಲಿಮ್ರ ಪರ ನಿಲ್ಬಾರ್ದು ಅಂತ ಹೇಳ್ತಿರ ಬಡ ಅಂತ ಇವರ ಬಿಸಾಕ್ಬೇಕು ಟಿಕೆಟ್ ಹೌದು ಏಯ್ ನನಗೆ ಬಿಜೆಪಿ ಟಿಕೆಟ್ ಬೇಡ ನಾನು ಧರ್ಮಾಧಾರಿತ ರಾಜಕಾರಣ ಮಾಡ್ತಾ ಬಿಸಾಕ್ಬೇಕು ಇಲ್ಲ ಅದು ಹೇಳಬಿಟ್ಟು ಗೆದ್ದ ಮೇಲೆ ಅದನ್ನ ಮಾಡ್ಬೇಕು ಇಲ್ಲ ಒಳಗೊಂದ್ವರ್ಗ ಪಾಪ ಪ್ರಾಣ ಕೊಡ್ತಾರೆ ಪ್ರಾಣ ಹೋಗವೇ ಅಲ್ವಾ ಗು ಏನಾಗತ್ತೆ ಹಿಂಗ್ ಬರುತ್ತೆ ಅಯ್ಯೋ ದೇವ್ರೆ ಹಿಂದುತ್ವದ ಪರ ಹಿಂದುತ್ವದ ಹೆಸರು ಹೇಳಿಕೊಂಡು ಗೋ ರಕ್ಷಣೆ ಮಾಡ್ತೀನಿಂದು ಗೋ ಭಕ್ಷಣೆ ಮಾಡೋ ಜೊತೆ ಎಂಜಾಯ್ ಮಾಡ್ಕೊಂಡು ಕೂತವ್ ನಮ್ಮ ಶಾಸಕರು ನೆವರ್ ನಮ್ ಪಾರ್ಟಿ ಸೋತ್ರ ಪರವಾಗಿಲ್ಲ ಪರವಾಗಿಲ್ಲ ನಾವ್ ಸರ್ ಇದೇ ಅದ್ ಸಹಜ ಇವ್ರೇನ್ ಬೇರೆ ಹೇಳ್ತಿಲ್ವಲ್ಲ ಕೆಲಸ ಮಾಡಿಲ್ಲ ಅಂತ ನಾವೇನೋ ಬೇರೆ ಕತೆ ಈ ಕರಾವಳಿಯ ಬಿಜೆಪಿ ಸಿದ್ಧಾಂತವೇ ಅದು ಮುಸಲ್ಮಾನರನ್ನ ವಿರೋಧಿಸುವುದು ಹಿಂದೂಗಳಿಗೆ ನಾವೇ ರಕ್ಷಕರು ಹಿಂದುತ್ವಕ್ಕೆ ನಾವೇ ಕಟ್ಟಾಳು ಹಿಂದುತ್ವಕ್ಕೆ ನಾವೇ ಗುದ್ಕೆ ತಗೊಂಡಿವಿ ಅಂತಾರಲ್ಲ ಹಂಗನ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಿಡೋದು ಮೇಲೆ ಎಂಜಾಯ್ ಮಾಡೋದು ಒಂದು ದರ್ಶನ ಅಲ್ವಾ ಅದೇನಾಗುತ್ತೆ ಕಾರ್ಯಕರ್ತರಿಗೆ ಕೊತ ಕೊತ ಅಂತ ಕುದಿಯತ್ತೆ ಉರಿಯುತ್ತೆ ಆದ್ರೆ ಎಫೆಕ್ಟ್ ಹಿಂಗಾಗುತ್ತೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ನೀವು ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದು ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರಿಗೆ ಗೋಟ್ ಹಾಕ್ಬೇಡಿ ಯಾರು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯ ಆತನ ಗೋಟ್ ಹಾಕಿ ಧರ್ಮ ಜಾತಿ ಪಕ್ಷ ಯಾವುದು ನೋಡೋಕೆ ಹೋಗ್ಬೇಡಿ ಆತ ಯೋಗ್ಯ ನಿಧನ ಅಂತ ನೋಡಿ ನಿಧಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ